ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ನಾಡಪ್ರಭು ಕೆಂಪೇಗೌಡರ 515ನೇ ಜನ್ಮದಿನದ ಅಂಗವಾಗಿ ನಾಗವಲ್ಲಿ ಗ್ರಾಮದಲ್ಲಿ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಅದ್ದೂರಿಯಾಗಿ ಜಯಂತ್ಯೋತ್ಸವವನ್ನ ಆಚರಣೆ ಮಾಡಿದರು. ಹಳ್ಳಿಗಳಲ್ಲಿ ಬೃಹತ್ ಕೆರೆ, ಕಲ್ಯಾಣಿ ಹಾಗೂ ಆಣೆಕಟ್ಟುಗಳನ್ನ ನಿರ್ಮಿಸಿ ಜನಪರ ಆಡಳಿತ ನಡೆಸಿದವರು. ಅವರ ಆಡಳಿತದಲ್ಲಿ ಪ್ರಜೆಗಳು ರಕ್ಷಣೆಗಾಗಿ ಕೋಟೆಗಳನ್ನ ನಿರ್ಮಿಸಿದರು. ಅದರ ಅಂಗವಾಗಿ ನಾವಲ್ಲಿ ಗ್ರಾಮದಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದ್ರು. ದೇವಸ್ಥಾನಗಳನ್ನ ನಿರ್ಮಿಸಿ ಅರ್ಚಕರಿಗೆ ಜಮೀನುಗಳನ್ನ ಮೀಸಲಿಟ್ಟು ಅರ್ಚಕರಿಗೆ ಜೀವನ ಭದ್ರತೆಯನ್ನ ಒದಗಿಸಿದರು. ಗ್ರಾಮದಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಕೆಂಪೇಗೌಡರ ಭಾವಚಿತ್ರಗಳನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತಮಟೆ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡಿ ಸುಮಾರು 2,000 ಮಂದಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಮಹಾ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನ ಸಹ ಕೆಂಪೇಗೌಡರ ಅಭಿಮಾನಿಗಳ ಸಮಿತಿ ವತಿಯಿಂದ ಏರ್ಪಡಿಸಲಾಯಿತು. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶವಾದ ಸೋಂಪುರಕ್ಕೆ ನಾಡಪ್ರಭು ಶ್ರೀ ಕೆಂಪೇಗೌಡರ ಹೆಸರಿಡಬೇಕು, ರಾಜ್ಯ ಸರ್ಕಾರ ಕೆಂಪೇಗೌಡರ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಅಂತ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷ ವೀರಸಾಗರದ ಎಂಎಚ್ ಗಂಗರುದ್ರಯ್ಯ ಆಗ್ರಹಿಸಿದ್ದಾರೆ. ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷ ಗಂಗರುದ್ರಯ್ಯ, ಕೆಂಪೇಗೌಡರು ಕೇವಲ ಬೆಂಗಳೂರು ರಾಜ್ಯಕ್ಕೆ ಮಾತ್ರವಲ್ಲ ದಕ್ಷಿಣ ಭಾರತದ ಸಾಂಸ್ಕೃತಿಕ ರಾಯಭಾರಿ. ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಕೆಂಪೇಗೌಡರ ಹಲವಾರು ಕುರುಹುಗಳಿದ್ದು ಪಾರಂಪರಿಕ ಸ್ಥಾನಮಾನ ನೀಡಬೇಕು ಎಂದರು. ಕೆಂಪೇಗೌಡ ಜಯಂತಿ 515 ಜಯಂತಿಯನ್ನ ಸೋಂಪುರ ಹುಬ್ಳಿಯ ಎಲ್ಲ ಮುಖಂಡರು, ಜನಾಂಗದ ಎಲ್ಲ ಮುಖಂಡರು ಇವತ್ತು ಪ್ರತಿಯೊಬ್ಬರು ಸ್ವಯಂಪ್ರೇರಿತವಾಗಿ ಬಂದು ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತು ಇವತ್ತು ಬಹಳ ಅದ್ದೂರಿಯಾಗಿ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತ ಇದ್ದು ಸಿನಿಮಾದಲ್ಲಿ ದೊಡ್ಡ ಕಾರ್ಯಕ್ರಮ ಇರೋದ್ರಿಂದ ಇದೇ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮ ಇರೋದ್ರಿಂದ ನಾವು ಸರಳವಾಗಿ ಈ ದಿವಸ ಮಾಡ್ತಾ ಇದ್ವಿ. ನಮ್ಮ ಬಿಎನ್ಎಸ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಬೆಳ್ಳಿರಥದಲ್ಲಿ ಈ ಹೋಬಳಿಯ ಮುಖ್ಯ ದ್ವಾರಗಳಲ್ಲಿ ಸಂಚಾರ ಮಾಡಿ ಅವರ ಪ್ರತಿಭೆಯನ್ನು ಮೆರವಣಿಗೆ ಮೂಲಕ ಮಾಡಿ ಒಂದು ಅದ್ದೂರಿಯ ಕಾರ್ಯಕ್ರಮ ಮಾಡ್ತಿದ್ವಿ. ಹಾಗೆ ಇದು ನಮ್ಮ ಹಿಂದೆ ಏನು ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಮಂಜೂರಾಗಿದ್ದಂಥ 42ನೇ ಈ ಪುತ್ತಳಿಕೆಯ ವಿಚಾರವಾಗಿ ನಾವು ಅಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಹಾಗೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಭಾರತೀಯಪುರ ಹೆಡ್ಡಳಿ ಸರ್ವೆ ನಂಬರು ಮತ್ತು ಶಿವಗಂಗೆ ಸರ್ವೆ. ಯುವ ಮುಖಂಡ ಬಿಎಂ ಶ್ರೀನಿವಾಸ್ ಮಾತನಾಡಿದ್ರು, ಕೆಂಪೇಗೌಡರ ದಕ್ಷ ಮತ್ತು ದೂರದೃಷ್ಟಿಯುಳ್ಳ ಆಡಳಿತಗಾರರಾಗಿದ್ದು ಪ್ರಸ್ತುತ ರಾಜಕೀಯದಲ್ಲಿರುವ ಎಲ್ಲಾ ನಾಯಕರು ಇವರ ಪರಿಕಲ್ಪನೆಗಳನ್ನು ಅಳವಡಿಸಿಕೊಂಡರೆ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯಬಹುದು. ದೇವನಹಳ್ಳಿಯಲ್ಲಿ ಕಳೆದ ವರ್ಷ ನಾಡಪ್ರಭು ಬೃಹತ್ ಪ್ರತಿಮೆ ನಿರ್ಮಾಣವಾದಂತೆ ಸೋಂಪುರ ಕೈಗಾರಿಕಾ ಪ್ರದೇಶವು ಕೆಂಪೇಗೌಡರ ಹೆಸರಿಡಬೇಕೆಂದು ಸಂಘದಿಂದ ತೀರ್ಮಾನ ಕೈಗೊಂಡು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಎಂದರು. ಏನನ ನಂಬರ್ ಒಂದು ಇತಿಹಾಸ ಪಡೆದಂಥದ್ದು ಯಾವುದಾದ್ರೂ ಒಂದು ಇದ್ದರೆ ಅದು ಗಂಗರಸರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದು ನಮ್ಮ ಕೆಂಪೇಗೌಡರದು ಮೂಲಭೂತ ಅವರು ಸೌಕರ್ಯಗಳು ಹಿಂದೆ ಅವರು ಈ ಶಿವಗಂಗೆಯಿಂದ ಮಾಗಡಿ ಬೆಂಗಳೂರಿಗೆ ಸುರಂಗಗಳು ಮಾಡಿದಂಥ ತೀರ ಅಂದರೆ ಆ ಗೌಡ್ರ ಕುಲಕ್ಕೆ ಆ ಕೆಂಪೇಗೌಡರು ಮಾಡಿದಂಥ ಬೆಂಗಳೂರು ಕಟ್ಟಿಸಿದ್ದೇ ಕೆಂಪೇಗೌಡರು. ಮೊದಲು ನಮ್ಮ ತಿಮ್ಮರಾಜಣ್ಣ ಹೇಳಿದಂಗೆ ಬೆಂದಕಾಳೂರು ಅಂತ ಇತ್ತು, ಆ ಬೆಂದಕಾಳೂರು ಅದನ್ನು ನಾಮಕರಣ ಮಾಡಿದಂತಾರೆ ಕೆಂಪೇಗೌಡರು. ಇವತ್ತು ಬೆಂಗಳೂರು ಇಡೀ ನಮ್ಮ ಇಂಡಿಯಾದಲ್ಲೇ ನಂಬರ್ ಒನ್ ಆಗಿದೆ ನಮ್ಮ ಬೆಂಗಳೂರು. ಆ ಬೆಂಗಳೂರು ಕಟ್ಟಿದಂಥ ಪುಣ್ಯಾತ್ಮ ಗಂಗರಸರು ಅದು ಕೆಂಪೇಗೌಡರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಸೋಂಪುರ ಹುಬ್ಳಿಯಲ್ಲಿ ನಾವು ಕೆಂಪೇಗೌಡರನ್ನ ಈ ಸೋಂಪುರ ಜಯಂತ್ಯೋತ್ಸವ ಮಾಡಬೇಕಾದಾಗ ಬೆಳ್ಳಿ ರಥದಲ್ಲಿ ನಾವು ಮುಂದಿನ ವರ್ಷ ನಾವೆಲ್ಲ ಮೆರವಣಿಗೆ ಮಾಡಿ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳ್ಬಿಟ್ಟು ನಾವು ಮೆರವಣಿಗೆ ಮಾಡಿ ಅತಿ ಹೆಚ್ಚಿನದಾಗಿ ಇಂಡಸ್ಟ್ರಿಯಲ್ ಏರಿಯಾ ತುಂಬ ನಮ್ಮ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ ಬೆಳೆದಿದೆ. ಆ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ನಾಡಪ್ರಭು ಕೆಂಪೇಗೌಡರು ಇಂಡಸ್ಟ್ರಿಯಲ್ ಏರಿಯಾ ಅಂತ ಇಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ MLAಗಳಾಗಲಿ MPಗಳು ಮಿನಿಸ್ಟ್ರಿಗಳು ಯಾರಾಗಲಿ ಇದನ್ನು ಅತಿ ಹೆಚ್ಚಿನ ಅವ್ರ ಗಮನಕ್ಕೆ ತಗೊಂಡು ಈ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾನ ಕೆಂಪೇಗೌಡರು ಇಂಡಸ್ಟ್ರಿಯಲ್ ಏರಿಯಾ ಅಂತ ಇಡಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ತಮ್ಮ ಸ್ನೇಹಿತರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇನ್ನು ಈ ವೇಳೆ ಜಾಗೃತಿ ಸಂಘದ ಗೌರವ ಅಧ್ಯಕ್ಷ ವೆಂಕಟಪ್ಪ, ಖಜಾಂಚಿ ಸಿದ್ದರಾಜು, ಕಾರ್ಯಾಧ್ಯಕ್ಷ ಬರಗೇನಹಳ್ಳಿ ಬಿಎನ್ ಮನೋಹರ್, ಕಾರ್ಯದರ್ಶಿ ಮಂಜುನಾಥ್, ಪದಾಧಿಕಾರಿಗಳಾದ ಮಂಜುನಾಥ್, ಅಗಳಕುಪ್ಪೆ ಗೋವಿಂದರಾಜು ಇತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ.
ಮಾನ್ವಿ ಮಂಡಲ ಬಿಜೆಪಿ ಅಧ್ಯಕ್ಷ ಸುಧಾಕರ್ ಅವರು ಪುರಸಭೆಯಿಂದ ಮಲಿನ ನೀರು ಬಿಡುಗಡೆ ಆಗ್ತಿದೆ ಎಂದು ಹೇಳುವ ಆರೋಪ ನಿರಾಧಾರ ಅಂತ ಪುರಸಭೆ ಸದಸ್ಯ ಅಮ್ಜದ್ ಖಾನ್ ಸಮರ್ಥನೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸುಧಾಕರ್ ಅವರು ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಆದರೆ ಈಗ ಬಿಜೆಪಿ ಮಂಡಳ ಅಧ್ಯಕ್ಷರಾಗಿ ಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ. ಮಳೆ ಬಂದ ಕಾರಣ ಹೊಂಡು ಮಿಶ್ರಿತ ನೀರು ಬಂದಿದೆ ವಿನಃ ಪುರಸಭೆಯ ಲೋಪವಲ್ಲ. ಈ ರೀತಿ ಸುಳ್ಳು ಆರೋಪ ಮಾಡುವುದು ಜನರಲ್ಲಿ ಗೊಂದಲ ಸೃಷ್ಟಿಸಿದಂತಾಗುತ್ತದೆ ಎಂದರು. ನಾನು ವಾರ್ಡ್ ನಂಬರ್ 26 ಸದಸ್ಯನಾದ ಅಮ್ಜದ್ ಖಾನ್ ಹೇಳುವುದೇನೆಂದರೆ, ಮೊನ್ನೆ ತಾನೇ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುಧಾಕರ್ ಅವರು ನೀರಿನ ಮಗಕ್ಕೆ ಆರೋಪ ಮಾಡಿದ್ದು, ಅದರ ಬಗ್ಗೆ ಇವತ್ತೇನಾದ ಪ್ರೆಸ್ ಮೀಟ್ ಕರೆದಿದ್ದೇವೆ. ಎಲ್ಲ ಸದಸ್ಯರು ನಾವು ಕಲಿತು, ಕೆಲವೊಬ್ಬ ಸದಸ್ಯರು ನಾವು ಕಲಿತು ಅದ್ರ ಬಗ್ಗೆ ಏನಾದ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇವೆ. ಬ್ಲೀಚಿಂಗ್ ಪೌಡರ್ ಅದ್ರ ಬಗ್ಗೆ ತಪ್ಪು ಮಾಹಿತಿ ಸಿಕ್ಕಿತ್ತು, ಅದ್ರ ಬಗ್ಗೆ ಏನಂದ್ರೆ ಸರಿಯಾದ ಮಾಹಿತಿ ಅವ್ರಿಗೆ ಹೋಗಲಿ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದೀವಿ. ನಾವು ಅವ್ರು ಏನೇನು ಹೇಳಿದಾರೆ ಅದು ಕಂಪ್ಲೇಂಟ್ ಬಗ್ಗೆ ಅವರಿಗೆ ಸ್ವಲ್ಪ ಗೊತ್ತಾಗಲಿ ಅಂತೇಳಿ ನಾವು ಏನಾದರೂ ಎಲ್ಲ ರೂಪವನ್ನು ಕೊಟ್ಟಿದ್ದೀವಿ. ಅಲ್ಲ ಸರ್, ಈ ರೀತಿಯಾಗಿ ಏನಂತಂದ್ರೆ ಈಗ ನಾವು ಒಂದು ರೀತಿಯಲ್ಲಿ ಅವರು ಬಿಜೆಪಿ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಸುಧಾಕರ್ ಅವರು ಆರೋಪ ಮಾಡಿದ್ದೇನೆಂದ್ರೆ ಮಾನವಿಯಲ್ಲಿ ಮಲಿನ ನೀರು ಬರ್ತಾ ಇದೆ, ಶುದ್ಧೀಕರಣ ನೀರು ಬರ್ತಾ ಇಲ್ಲ ಅಂತೇಳಿ ಆರೋಪ ಮಾಡಿದ್ದಾರೆ ಸರ್. ಅದಂತೂ ನೋಡ್ರಿ, ಸ್ವಲ್ಪ ಮಲಿನ ನೀರಂದರೆ ಮಳೆ ಏನು ಬಂದದ ನಾವು ಕೆರೆ ತುಂಬಿಸುತ್ತೆ ಎಂದಂದರೆ ಆ ಮಳೆ ನೀರೇನಾದ್ರಲ್ಲಿ ಕೆನಲ್ನಲ್ಲಿ ಇಲ್ಲ ಬೆರೆತು ಸರ್. ಅದೇನಂದ್ರೆ ಸ್ವಲ್ಪ ಒಂದೆರಡು ದಿವಸ ಹೊಲಸು ನೀರು ಬಂದಿದ್ದು ಅದು ಮಲಿನವಾಗಿದ್ದು ಕಂಡದ ಎಲ್ಲರಿಗೆ. ಅದು ಮಳೆ ನೀರು 5 ದಿವಸ ಏನು ಮಳೆ ನೀರು ಬಂತಲ್ಲ ಅದರಿಂದ ಏನಂದ್ರೆ ಸ್ವಲ್ಪ ಜನರಿಗೆ ಸಿಗಲಿಲ್ಲ, ಕ್ಲಿಯರ್ ಮಾಡಿ. ಈಗ ಗಂಗಾಧರವರು ಗುಣಮಟ್ಟದಲ್ಲಿ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಒಂದು ರೀತಿಯಲ್ಲಿ ಅವರೇನಂದ್ರೆ ಅಕ್ರಮವಾಗಿ ಲೇಔಟ್ ಇದ್ರಲ್ಲಿ ಸಹಿ ಮಾಡಕ್ಕೆ ಬಂದಿದ್ದಾರೆ ಅಂತ ಆರೋಪ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ. ಈಗಾಗಲೇ ಅದನ್ನು ಅವ್ರ ಹಂತದಲ್ಲಿ ಏನ್ ನಡೆದ ಅದು ನಡೀತಾ ಇದೆ ಅನ್ಕೋರಿ, ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಅಗತ್ಯ ದಾಖಲಾತಿಗಳನ್ನು ಪರಿಶೀಲಿಸಿ ಕಾಲಮಿತಿಯೊಳಗೆ ಪೌತಿ ಖಾತೆಗಳನ್ನು ಮಾಡುವಂತೆ ಜನಸ್ಪಂದನ ಸಭೆಯಲ್ಲಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಸೂಚಿಸಿದ್ದಾರೆ. ಹಂಗಳ ಗ್ರಾಮದಲ್ಲಿ ಸುಮಾರು 10,000 ಜನಸಂಖ್ಯೆಯುಳ್ಳ ಪ್ರಮುಖ ಹೋಬಳಿಯ ಕೇಂದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮೇಲ್ದರ್ಜೆಗೆ ಏರಿಸಿ ಊಟಿ ರಾಷ್ಟೀಯ ಹೆದ್ದಾರಿಯಾಗಿದ್ದರಿಂದ ಅಪಘಾತ ಪ್ರಕರಣಗಳು ಹೆಚ್ಚಿದ್ದು ಆಂಬ್ಯುಲೆನ್ಸ್ ಒದಗಿಸಬೇಕು, ಆಸ್ಪತ್ರೆಯಲ್ಲಿ ವೈದ್ಯರು ಸಿಬ್ಬಂದಿ ಕೊರತೆ ಇದ್ದು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಋಷಭೇಂದ್ರ ಮನವಿ ಮಾಡಿಕೊಂಡರು. ಇದಕ್ಕೆ ಉತ್ತರಿಸಿದ ಜಿಲ್ಲಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು, ಅಗತ್ಯ ಸಿಬ್ಬಂದಿಗಳ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ತಾಲೂಕು ಆಡಳಿತ ಮತ್ತು ಒಕ್ಕಲಿಗ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ತಾಲೂಕು ಆಡಳಿತ ಮತ್ತು ಒಕ್ಕಲಿಗ ಸಂಘದ ವತಿಯಿಂದ ದೇಶ ನಾಡು ಉತ್ತಮ ಸಮಾಜ ಕಟ್ಟಿ ಬೆಳೆಸಿದಂತಹ ಹಲವು ಮಹಾನ್ ವ್ಯಕ್ತಿಗಳು ಸದಾಕಾಲ ನಮ್ಮ ಜೊತೆಯಲ್ಲೇ ಇರುತ್ತಾರೆ. ಅದರಂತೆ ಕೆಂಪೇಗೌಡರು ಬೆಂಗಳೂರನ್ನ ಬಹಳ ವಿಶೇಷವಾಗಿ ನಿರ್ಮಿಸುವ ಮೂಲಕ ಇಂದು ಇಡೀ ವಿಶ್ವವೇ ಬೆಂಗಳೂರಿನತ್ತ ನೋಡುವಂತೆ ಮಾಡಿದ್ದಾರೆ. ಬೆಂಗಳೂರಿಗೆ ಹೋಗುವಂತಹ ಎಲ್ಲರಿಗೂ ಕೂಡ ಉದ್ಯೋಗವನ್ನ ಆಶ್ರಯವನ್ನ ನೀಡುವಂತಹ ತಾಣವಾಗಿ ಬೆಂಗಳೂರು ನಿರ್ಮಾಣವಾಗಿದೆ. ಅವರು ನಡೆದಂತಹ ದಾರಿಯಲ್ಲಿ ನಾವು ಯಾರು ನಡೆಯುತ್ತಿಲ್ಲ ಎಂಬುದು ಮಾತ್ರ ಬೇಸರದ ವಿಚಾರವಾಗಿದೆ ಎಂದರು. ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಸೇರಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು, ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಸದೈವ ಅಂತ ನಾನಾದರೂ ಕೂಡ ಭಾವಿಸ್ತೀವಿ. ವಿಶೇಷವಾಗಿ ನಾವು ಮುಖ್ಯವಾಗಿ ಅನೇಕ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡ್ತೀವಿ. ಈ ದೇಶಕ್ಕೋಸ್ಕರ, ಈ ನಾಡಿಗೋಸ್ಕರ ಎಲ್ಲ ಮಹಿಳೆಯರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಈ ನಾಡಿಗೆ ಕೊಟ್ಟು ಹೋಗಿರ್ತಕ್ಕಂಥದ್ದು, ಈ ನಾಡ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಲ್ಲಿ ಸಾಕ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ನಮಗೆ ಮಾರ್ಗದರ್ಶನಗಳನ್ನು ನೀಡಿಕೊಂಡು ಹೋಗಿದ್ದಾರೆ. ಅವರ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡ್ತೀವಿ, ಆದರೆ ಆಚರಣೆಗೆ ಮಾತ್ರ ಅದನ್ನು ಸ್ಥಿರವಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ.
ಅದನ್ನು ತಪ್ಪಬೇಕು. ಎಲ್ಲರೂ ಕೂಡ ನಾವು ಅಟ್ಲೀಸ್ಟ್ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಮಾರ್ಗದಲ್ಲಿ ನಾವು ಹೋಗ್ತಕ್ಕಂಥ ನಿಟ್ಟಲ್ಲಿ ಪ್ರಯತ್ನಗಳನ್ನು ನಾವು ಕೊಡಬೇಕಾಗುತ್ತೆ. ಆ ಪಟ್ಟಂತ ಸಂದರ್ಭದಲ್ಲಿ ಮಾತ್ರ ಈ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡಿದ್ರು ಕೂಡ ಒಂದು ಸಾರ್ಥಕತೆ ಬರುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಳಬೇಕಾಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು, ತಹಶೀಲ್ದಾರ್ ಬಿಆರತಿ, ಗ್ರೇಡ್ ಟು ತಹಶೀಲ್ದಾರ್ ಶಶಿಕಲಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು, ಸಮಾಜದ ಮುಖಂಡರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಅನುಮಾನಾಸ್ಪದ ರೀತಿಯಲ್ಲಿ ಮಹಿಳೆಯ ಮೃತದೇಹವೊಂದು ಪತ್ತೆಯಾಗಿರುವ ಘಟನೆ ಗೌರಿಬಿದನೂರು ವ್ಯಾಪ್ತಿಯ ನೂತನ ತಾಲೂಕು ಮಂಚೇನಹಳ್ಳಿ ಬಳಿ ನಡೆದದ್ದು. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ಮಹಿಳೆಯನ್ನ ಮಂಚೇನಹಳ್ಳಿಯ ಬೀರಮಂಗಲ ಗ್ರಾಮದ ನಿವಾಸಿ ನರಸಮ್ಮ 57 ವರ್ಷ ಎಂದು ತಿಳಿದು ಬಂದಿದೆ. ಇನ್ನು ನರಸಮ್ಮ ಕಳೆದ 3 ದಿನಗಳ ಹಿಂದೆ ಕಾಣೆಯಾಗಿದ್ದು ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನರಸಮ್ಮ ಅಳಿಯ ದೂರು ದಾಖಲಿಸಿದ್ರು. ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಮಹಿಳೆಯ ಹುಡುಕಾಟದಲ್ಲಿ ನಿರತರಾಗಿದ್ದರು. ಇನ್ನು ಇಂದು ಬೀರಮಂಗಲ ಗ್ರಾಮದ ಹೊರವಲಯದಲ್ಲಿ ಕುರಿಗಾಹಿಗಳು ಮಹಿಳೆಯ ಶವವೊಂದನ್ನ ಕಂಡು ಪೊಲೀಸರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ. ಅದರಂತೆ ತನಿಖೆ ನಡೆಸಿದ ಪೊಲೀಸರು ಮೃತ ಮಹಿಳೆಯನ್ನ ನರಸಮ್ಮ ಎಂದು ಗುರುತಿಸಿದ್ದಾರೆ. ಸದ್ಯ ಮಹಿಳೆಯ ಮೃತದೇಹದ ಮೇಲೆ ಯಾವುದೇ ಅನುಮಾನಾಸ್ಪದದ ಗುರುತುಗಳು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಹಾಗೂ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ಪಿಎಎಸ್ಐ ಮೂರ್ತಿ ಹಾಗೂ ಮಂಚೇನಹಳ್ಳಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನ ಚಿಕ್ಕಬಳ್ಳಾಪುರ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ. ಇನ್ನು ತಾಯಿಯ ಸಾವಿನ ಬಗ್ಗೆ ತನಿಖೆಯನ್ನ ನಡೆಸುವಂತೆ ಮಗಳು ಪೊಲೀಸರಿಗೆ ಮನವಿ ಮಾಡಿದ್ದು ಅದರಂತೆ ಪೊಲೀಸರು ಈಗ ತನಿಖೆ ನಡೆಸುತ್ತಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಗಂಜೂರು ಹಾಗೂ ಸಿದ್ದಿಮಠ ಮಧ್ಯದಲ್ಲಿ ದ್ವಿಚಕ್ರ ವಾಹನದಿಂದ ಆಕಸ್ಮಿಕವಾಗಿ ಬಿದ್ದು ಕಂದಾಯ ಇಲಾಖೆಯ ಅಧಿಕಾರಿ ಚಂದ್ರಶೇಖರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶ್ರೀನಿವಾಸ್ಪುರ ನಗರಕ್ಕೆ ಹೋಗುತ್ತಿದ್ದ ವೇಳೆ ಸಿದ್ದಿಮಠ ಸಮೀಪ ಬೈಕ್ನಲ್ಲಿ ಆಕಸ್ಮಿಕವಾಗಿ ಬಿದ್ದು ಗಾಯಗೊಂಡಿರುವ ಅಧಿಕಾರಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರಕ್ಕೆ ರವಾನಿಸಿ ಮಾನವೀಯತೆ ಮೆರೆದಿದ್ದಾರೆ. ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡಿರುವ ಚಂದ್ರಶೇಖರ್ ಅವರೊಂದಿಗೆ ಘಟನೆಯ ವಿವರ ವಿಚಾರಿಸಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ವಾಲ್ಮೀಕಿ ನಿಗಮದ ವ್ಯಾಪಕ ಭ್ರಷ್ಟಾಚಾರವನ್ನು ಖಂಡಿಸಿ ಚಾಮರಾಜನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್, ಮಾಜಿ ಸಚಿವ ಎನ್ ಮಹೇಶ್, ಬಾಲರಾಜು ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಮುಂದೆ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಚಾಮುಂಡೇಶ್ವರಿ ದೇಗುಲದಿಂದ ಪ್ರತಿಭಟನೆ ಮೆರವಣಿಗೆ ಹೊರಟು ಜೋಡಿ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಚಾಮರಾಜನಗರ ಜಿಲ್ಲಾಡಳಿತ ಭವನ ಮುತ್ತಿಗೆ ಹಾಕಲು ಯತ್ನಿಸಿದ ವೇಳೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಹೇಶ್, ಜಿಲ್ಲಾಧ್ಯಕ್ಷ ನಿರಂಜನ್ ಕುಮಾರ್, ಹನೂರು ವೆಂಕಟೇಶ್ ಸೇರಿ 30 ಅಧಿಕ ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 3 ಬಾರಿ ಗೆದ್ದು ಸಚಿವರಾಗಿ ಕೆಲಸ ಮಾಡಿದ ಡಾಕ್ಟರ್ ಕೆ ಸುಧಾಕರ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹುಮತಗಳ ಅಂತರದಿಂದ ಗೆಲುವು ಸಾಧಿಸಿರುವ ಸಲುವಾಗಿ ಗೆಲುವಿಗೆ ಕಾರಣರಾದ ಮತದಾರರಿಗೆ ಅಭಿನಂದನಾ ಸಮಾರಂಭವನ್ನು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಬಿಜೆಪಿ ಮುಖಂಡರು ತಿಳಿಸಿದ್ದಾರೆ. ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಖಂಡರು ಅಭಿನಂದನಾ ಸಮಾರಂಭದ ವಿವರ ನೀಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಇದೇ ತಿಂಗಳು 29 ಶನಿವಾರ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಅಭಿನಂದನಾ ಸಭೆಗೆ ಸುಮಾರು 8,000 ಕಾರ್ಯಕರ್ತರನ್ನ ಸೇರಿಸುವ ಅಂದಾಜಿದೆ. ಈ ಸಮಾರಂಭಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಜೊತೆಗೆ ಲೋಕಸಭಾ ವ್ಯಾಪ್ತಿಯ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರಮುಖ ಮುಖಂಡರನ್ನ ಆಹ್ವಾನಿಸಲಾಗಿದೆ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಕೃಷ್ಣರಾಯ್ ಹೋಗಿದ್ರು, ಆಮೇಲೆ ಬಂದಗಿರಿಯವರು ಹೋಗಿದ್ರು,
ಬಚ್ಚೇಗೌಡ ದೊಡ್ಡ ಇವರು ಹೊಸಪಟ್ಟೆ ಅವರಾಗಿದ್ರು, ದೊಡ್ಡ ಜಾರ ಜಾಲಪ್ಪನವರು ಹೋಗಿದ್ರು, ಈ ರೀತಿ ಬೇರೆ ಬೇರೆ ತಾಲೂಕಿನಿಂದ ಹೋಗಿದ್ರು. ಆದ್ರೆ ನಮ್ಮ ತಾಲೂಕಿನಿಂದ ಇವತ್ತು ಮೊದಲನೇದಾಗಿ ಏನು ಡಾಕ್ಟರ್ ಸುಧಾಕರ್ ಅವರು ಅತ್ಯಂತ ಹೆಚ್ಚಿನ ಬಹುಮತ ಇದೆ. ಕೆಲವರು ಹೇಳ್ಕೊತಾ ಇದ್ರು ಪಾರ್ಲಿಮೆಂಟ್ ಮೆಟ್ಲು ಹತ್ಸಲ್ಲ, ಮೆಟ್ಲೆಲ್ಲ ಇವತ್ತು ಒಳಗಡೆ ಹೋಗಿ ಏನು ಆ ಒಂದು ದೇವಸ್ಥಾನ ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತೇಳಿ ಹೊಸದಾಗಿ ಇವತ್ತು ದೆಹಲಿಯಲ್ಲಿ ಮಾನ್ಯ ನರೇಂದ್ರ ಮೋದಿಜಿಯವರು ಹೊಸ ಭವನವನ್ನು ಕಟ್ಟಿದ್ದಾರೆ. ಆ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡಿದ್ದಾರೆ. ಈಗಾಗಲೇ ಇವತ್ತು ನಾನು ಇದರಲ್ಲಿ ನೋಡಿದೆ ವಾಟ್ಸಪ್ಪಲ್ಲಿ, ಅವರು ನಮ್ಮ ಉಪರಾಷ್ಟ್ರಪತಿಗಳನ್ನ ಭೇಟಿಯಾಗಿದ್ದಾರೆ. ಬಹುಶಃ ಸಂಜೆಗೆ ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರನ್ನು ಕೂಡ ಭೇಟಿಯಾಗ್ತೇನೆ ಅಂತ ಅವರು ನಮಗೆ ದೂರವಾಣಿ ಮುಖಾಂತರ ಮಾತಾಡಿದಾಗ ತಿಳಿಸಿದರು. ಇದು ಸುಧಾಕರ್ ಅವರ ಕಾರ್ಯವೈಖರಿ ಅಂದರೆ ಏನು, ಹಿಂದೆ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ತಾಲೂಕಿನಾಗ ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ. ಒಂದು ವರ್ಷದಿಂದ ಏನು ಅಭಿವೃದ್ಧಿ ಆಗಿದೆ ಅಂತ ನೀವೆಲ್ಲ ಪತ್ರಿಕೆಗಳ ಮುಖಾಂತರ ಹೇಳ್ತಾ ಇದ್ದೀರಿ, ಅದರಲ್ಲಿ ಎರಡನೇ ಮಾತಿಲ್ಲ. ಜನಕ್ಕೆ ಕೂಡ ಗೊತ್ತಾಗಿದೆ ಒಂದು ವರ್ಷದಿಂದ ಚಿಕ್ಕಬಳ್ಳಾಪುರ ಏನು ಅಭಿವೃದ್ಧಿ ಆಗಿದೆ ಅಂತ. ಹಿಂದೆ 10 ವರ್ಷ ಅವ್ರು ಬಹುಶಃ 3 ಸಾರಿ ಶಾಸಕರಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದರು, 2 ಸಾರಿ ಕಾಂಗ್ರೆಸ್ ಇಂದ, 1 ಸಾರಿ ಬಿಜೆಪಿಯಿಂದ ಗೆದ್ದರು. ನಮ್ಮ ಒಂದು ಬಹುಶಃ ದುರಾದೃಷ್ಟ 23ರಲ್ಲಿ ಅನಿವಾರ್ಯ ಕಾರಣದಿಂದ ಸೋಲ್ತಾರೆ. ಆದರೆ ಒಂದೇ ವರ್ಷದಲ್ಲಿ ಎಷ್ಟು ಮಾರ್ಪಾಟಾಯಿತು ಅಂದರೆ ಜನಕ್ಕೆ ಒಂದು ಮಾರ್ಪಾಟು ಬಯಸ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಏನಾಗಿದೆ, ಏನಾಗಿರ್ತಕ್ಕಂಥದ್ದು, ಈ ಶಾಸಕರು ಏನೇನು ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಏನಾಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ ಜನ ತೀರ್ಮಾನ ಮಾಡಿ ಏನು ನಾವು 10,000, 11,000, 12,000 ಸೋತಿದ್ವಿ, ಈಗ 22,000 ಬಹುಮತವನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕೊಟ್ಟಿದ್ದಾರೆ. ಅಂದರೆ ಕಳೆದ ಬಾರಿಗಿಂತ ನಮಗೆ 35,000 ಹೆಚ್ಚು ಮತಗಳು ಬಂದಿದೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾ ಇಬ್ಬರು ಹೊಂದಾಣಿಕೆ ಹೆಂಗಿದೆ ಅಂದರೆ ಇದೊಂಥರ ಆಲೋಚನೆ, ಆಲೋಚನೆ ಹೆಂಗೆ ಬೆರೀತದೋ ಹಂಗೆ ಈ ಎರಡೂ ಪಕ್ಷಗಳ ಒಂದು ಹೊಂದಾಣಿಕೆ ಚೆನ್ನಾಗಾಗಿದ್ದರಿಂದ ಇಡೀ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ಅತ್ಯಂತ ಹೆಚ್ಚಿನ ಬಹುಮತ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಬೇಕು. ಈ ಒಂದು ಕ್ಷೇತ್ರನ ಬಹುಶಃ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಮಾದರಿಯಾಗಿ ಮಾಡಿದ್ರು, ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಹಣವನ್ನು ತಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತನ್ನು ಕೊಡ್ತಾರೆ. ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದ ಪ್ರತಿ ಸಮಸ್ಯೆ ಬಗ್ಗೆ ಆಯಾ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಸಮಸ್ಯೆಗಳನ್ನು ಪರಿಹರಿಸಿ ಇಡೀ ದೇಶದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದರಲ್ಲಿ ಸಂಶಯವಿಲ್ಲ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೇಶವರೆಡ್ಡಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಕೆಆರ್ ರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಾಲೇಗೌಡ, ಮಂಚನಬೆಲೆ ಶ್ರೀಧರ್ ಇತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇತ್ತೀಚೆಗೆ ತುಮಕೂರು ಬಳಿ ನಡೆದ ಕಾರು ಅಪಘಾತದಲ್ಲಿ ಮೃತಪಟ್ಟ ಕಾರಹಳ್ಳಿ ಗ್ರಾಮದ ಆ ಕುಟುಂಬದಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿದ್ದ ಮಕ್ಕಳಿಗೆ ನೆರವನ್ನ ನೀಡಿ ಸಾಂತ್ವನವನ್ನ ಹೇಳಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಮಾನವೀಯತೆ ಮರೆತಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ತುಮಕೂರು ಬಳಿ ಕಾರು ಅಪಘಾತದಲ್ಲಿ ದೇವನಹಳ್ಳಿ ತಾಲೂಕು ಕಾರಹಳ್ಳಿಯ ದಂಪತಿಗಳು ಪ್ರಾಣ ಕಳೆದುಕೊಂಡು 2 ಮಕ್ಕಳು ಅನಾಥರಾಗಿದ್ದರು. ಆ ಮನೆಗೆ ಸೊಸೆಯಾಗಿ ಚಿಕ್ಕಬಳ್ಳಾಪುರ ತಾಲೂಕು ಚಿಗಟೇನಹಳ್ಳಿಯಿಂದ ಮದುವೆಯಾಗಿದ್ದರು. ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥವಾಗಿರುವ ಮಕ್ಕಳು ಈಗ ತಾಯಿ ತವರು ಚಿಗಟೇನಹಳ್ಳಿಯಲ್ಲೇ ವಾಸವಾಗಿದ್ದಾರೆ. ಅಪಘಾತ ನಡೆದ ಮರುದಿನವೇ ಶಾಸಕ ಪ್ರದೀಪ್ ಈಶ್ವರ್ ಅವರು ಮನೆಗೆ ತೆರಳಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆ ಮಾಡಿಸುವ ಭರವಸೆ ನೀಡಿ ಸಾಂತ್ವನ ಹೇಳಿ ಬಂದಿದ್ದರು. ಈ ವಿಷಯ ತಡವಾಗಿ ತನ್ನ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಅವರ ಮನೆಗೆ ತೆರಳಿ ಇಬ್ಬರ ಜೊತೆ 3 ಜನ ಸೇರಿ ಒಟ್ಟು 5 ಜನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಹಣಕಾಸು ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ನಿನ್ನೆ ಅವ್ರದ್ದು ಹುಟ್ಟಿದಬ್ಬ ಇತ್ತು. ಹುಟ್ಟಿದಬ್ಬಕ್ಕೆ ಏನಾದರೂ ಮಾಡ್ಬೇಕಣ ಅಂತ ಏನೋ ಹಿಂಗೆ ನಮ್ಮ ಹತ್ರ ಮಾಡಿಸ್ಕೊಳೋ ಅಷ್ಟು ಸೇವೆ ಮಾಡಿಸ್ಕೊಳೋ ಅಷ್ಟು ಅವರು ಇದೆಲ್ಲ ಏನೋ ತಮಾಷೆಗೆ ಹಿಂಗೆ ಹೇಳ್ತಾ ಇದ್ರೆ ಅಣ್ಣ ನಿಜವಾಗ್ಲೂ ನಿಮ್ಗೆ ಮಾಡ್ಬೇಕಂತಂದ್ರೆ ನೋಡ್ರಿ ಈ ಮಕ್ಕಳ ಕತೆ ಹೇಳಿದ್ರು. ನಾನು ಒಂದೆರಡು ಸಲ ಅಲ್ಲಿ ವಿಡಿಯೋದಲ್ಲಿ ನೋಡಿದ್ದೆ, ಡೀಪಾಗಿ ಇದ್ರ ಬಗ್ಗೆ ಅರ್ಥ ಆಗಿರಲಿಲ್ಲ ನನಗೆ. ನಮ್ಮ ಶಾಸಕರು ಕೂಡ ಬಂದೋಗಿರೋ ವಿಷಯ ಕೂಡ ನನಗೆ ಗೊತ್ತಿತ್ತು, ಬಟ್ ಏನನ್ನೊಂದು ಗೊತ್ತಿರಲಿಲ್ಲ ಯಾವ ಥರ ಆಗಿದೆ ಏನಾಗಿದೆ ಅಂತ. ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಗಂಗಾಧರಣ್ಣ ಹೇಳಿದಾಗ ನಿಜಕ್ಕೂ ಮನಸ್ಸಿಗೆ ಏನಾದರೂ ಮಾಡಬೇಕು ಅನಿಸ್ತು. ಹೋಗೋಣ ಅಂತದಕ್ಕೆ ನಿನ್ನೆ ಅವ್ರು ಬರ್ತಾ ಇದ್ದಕ್ಕೋಸ್ಕರ ಇವತ್ತೇ ಇಟ್ಕೋಣ ಅಂತ. ಅವ್ರಿಗೊಂದು ಹುಟ್ಟಿದಬ್ಬದ ಕಾಣಿಕೆಯಾಗಿ ಈ ಕೆಲಸ ಮಾಡಿದ್ದೀವಿ ಅನ್ನೋದು ನನ್ನದು ಒಂದು. ಸರ್, ಈಗ ಮಕ್ಕಳು ನೋಡಿದ್ರೆ ಏನು ಅನಿಸುತ್ತೆ, ಯಾಕೆ ನೀವು ಸಹಾಯ ಮಾಡಿದ್ರಿ?
ಮಕ್ಕಳು ನೋಡಿದ್ರೆ ಏನನ್ಸುತ್ತೆ ನೋಡಿ, ನಮ್ಮನೆ ಮಕ್ಕಳೇ ಇದ್ದಂಗಿದ್ದಾರೆ, ಅಷ್ಟೊಂದು ಮುದ್ದಾಗಿದ್ದಾರೆ, ಮುಗ್ಧವಾಗಿದ್ದಾರೆ. ಯಾವುದೋ ಒಂದು ಒಂದು ಕೆಟ್ಟ ಕ್ಷಣದಲ್ಲಿ ಅವರು ಎರಡು ಕುಟುಂಬಗಳ ತಂದೆ ತಾಯಿ ತೀರೋಗಿ ಐದು ಜನ ಮಕ್ಕಳು ಅನಾಥರಾಗಿದ್ದಾರೆ. ಆಗ ಅನಾಥರಾದಾಗ ಇಡೀ ಸಮಾಜ ಅವ್ರ ಜೊತೆ ನಿಂತಿದೆ. ನಾನೊಬ್ಬನೇ ಅಲ್ಲ, ನನ್ನ ರೀತಿ ಬೇರೆ ಬೇರೆ ಜನ ಸಹ ಸಹಾಯ ಮಾಡಿದ್ದಾರೆ. ಆಕಾಶ್ ಕಾಲೇಜ್ ಏನಿದೆ ಸ್ಕೂಲ್, ಇನ್ನು ಸಣ್ಣ ಸಣ್ಣ ಮಕ್ಕಳನ್ನ ಪೋಷಿಸಿ ಬೆಳೆಸುವ ಜವಾಬ್ದಾರಿ ಹಿರಿಮಗಳ ಮೇಲೆ ಬಿದ್ದಿದೆ. ಹಿರಿಮಗಳೇ ತಾಯಿ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಆಸರೆಯಾಗಿರುವ ಸಂದೀಪ್ ರೆಡ್ಡಿ ಅವರಂತಹ ಸಹಾಯವನ್ನೇ ಆಧಾರವಾಗಿಟ್ಟು ಆತ್ಮವಿಶ್ವಾಸದ ಬದುಕು ನಡೆಸುವುದಾಗಿ ತಿಳಿಸಿದರು. ಈ ವೇಳೆ ದಲಿತ ಸಂಘರ್ಷ ಸಮಿತಿ ಮುಖಂಡ ಬಳಕುಂಟಹಳ್ಳಿ ಗಂಗಾಧರ್ ಜೊತೆಗಿದ್ದು ಆ ಕುಟುಂಬಕ್ಕೆ ನಗದು ನೆರವು ಕೊಡಿಸಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.